ಇವತ್ತು ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಇವತ್ತು ಆಹ್ವಾನ ಮಾಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವಂತೆ ನಿನ್ನೆ ಇಡೀ ರಾಷ್ಟ್ರ ರಾಜ್ಯದಲ್ಲಿ ನಡೆದಂಥ ಘಟನೆಯ ಬಗ್ಗೆ ನಾವು ಹೇಳಿದಂಥ ಮಾತುಗಳನ್ನು ಹಿಂದೆ ತಕ್ಕೊಳ್ಬೇಕಂತ ಸಾಕಷ್ಟು ಒತ್ತಡ ಇತ್ತು ಬೇರೆ ಬೇರೆ ಕಾರಣಗಳಿಂದ. ಸೊ ಅದನ್ನೆಲ್ಲ ನಿನ್ನೆ ವಾಪಸ್ ಪಡೆದಿದ್ವಿ ನಮ್ಮ ಹೇಳಿಕೆನ, ಒಂದು ವಿಷಾದ ಕೂಡ ವ್ಯಕ್ತಪಡಿಸಿದ್ವಿ. ಸೊ ಅದಕ್ಕೇನಾರ ಸಿಮಿಲರ್ ಆಗಿದ್ದರೆ ನಿಮಗೆ ಸ್ಪೆಸಿಫಿಕ್ ಆಗಿದ್ದರೆ ಹೇಳ್ಬೋದಕ್ಕೆ, ಅದಕ್ಕಿಂತ ಜಾಸ್ತಿ ಹೇಳಿಕ್ಕಿಲ್ಲ. ಯಾಕೆ ನಿನ್ನೆ ಪತ್ರದಲ್ಲಿ ಕೂಡ ಸ್ಪಷ್ಟವಾಗಿ ಬರೆದಿದ್ದೀವಿ. ಸೊ ನಾವು ನಮ್ಮ ಮಾಡಿದಂಥ ಮಾತುಗಳನ್ನು ವಾಪಸ್ ಕುಡಿಯುವಂಥ ಒತ್ತಡ ಇತ್ತು. ಅದನ್ನ ನಿನ್ನೆ ನಮ್ಮ ಎಲ್ಲ ನಾಯಕರ ಜೊತೆ ಚರ್ಚೆ ಮಾಡಿ ಸೊ ಅದನ್ನು ಹಿಂದೆ ಕುಡಿಯುವಂಥ ನಿನ್ನೆ ಆಗಿದೆ ಕೆಲಸ. ಸೊ ಅದಕ್ಕೆ ರಿಲೇಟೆಡು ನಿಮಗೇನೋ ಸ್ಪೆಸಿಫಿಕ್ ಡೌಟ್ಸ್ ಅಥವಾ ಇದನ್ನು ಕೇಳ ಇಲ್ಲ ಕೇಳಿ, ನಿಮ್ಗೆ ಕೇಳಿದ್ವಿ. ಯಾಕಂದ್ರೆ ನಂದು ಇರೋದು ಅಷ್ಟೇ, ನೀವು ಹೇಳಿದಂಥ ನಾವು ನನ್ನ ಡ್ಯೂಟಿ ಇತ್ತು ಅದು. ಯಾಕೆ ನಮ್ಮ ಹತ್ರಲ್ಲ ಕಂಟೆಂಟ್ ಏನಂದರೆ ನಾವು ಹೇಳಿದಂಥ ವಿಷಯಗಳನ್ನು ಬಿಟ್ಟು ಬೇರೆ ಬೇರೆ ರುಚಿ ಹೇಳುವಂಥ ಪ್ರಯತ್ನ ರಾಷ್ಟ್ರದಲ್ಲೇ ಆಯಿತು, ರಾಜ್ಯದಲ್ಲೇ ಆಯಿತು, ಎಲ್ಲ ಕಡೆ ಆಯಿತು. ಸೊ ಮುಖ್ಯವಾಗಿ ಅದನ್ನ ವಿಡ್ರಾ ಮಾಡಲಿಕ್ಕೆ ಮುಖ್ಯ ಕಾರಣ ನೈಜ ಸ್ಥಿತಿ ಬಿಟ್ಟು ಬೇರೆ ಎಲ್ಲೆಲ್ಲ ಹೊರಟೋಯ್ತು. ಅದು ನಮಗೂ ಡ್ಯಾಮೇಜ್ ಆಗಲಿಕ್ಕೆ ಪ್ರಯತ್ನ ಪಡ್ತು, ಪಕ್ಷ ಕೂಡ ಆಗುವಂಥ ಪ್ರಯತ್ನ ಆಯಿತು. ಹೀಗಾಗಿ ನಾವು ಅದನ್ನು ವಿಡ್ರಾ ಮಾಡಿದ್ವಿ. ಮತ್ತು ಅದು ಪತ್ರ ಬರೆದಿದ್ವಿ, ಈಗಾಗಿದೆ. ನಮ್ಮ ಥರ ಬೇರೆಯವ್ರಿಗೆ ಆಗಬಾರ್ದು, ಅದು ನನಗಾಗಿದೆ. ಸರ್ಕಾರ ಒತ್ತಡ ಮಾಡಿಲ್ಲ, ಸರ್ಕಾರ ಎಲ್ಲಿ ಒತ್ತಡ ಮಾಡಿದೆ? ಪಕ್ಷದ ಜೊತೆ ನಾವು ಚರ್ಚೆ ಮಾಡಿ, ನಾನು ಸತೀಶ್ ಜಾರಕಿಹೊಳಿ ಒಬ್ಬನೇ ಇಲ್ಲ, ಒಬ್ಬನೇ ಸ್ಟೇಟ್ಮೆಂಟ್ ಇದ್ದರೆ ಅದು ಬೇರೆ ಆಗ್ತಿತ್ತು, ಅಥವಾ ಅದಕ್ಕೆ ಬೇರೆ ಕಲ್ಪನೆ ಆಗೋಯಿತು. ನಾನು ಒಂದು ಪಕ್ಷದಲ್ಲಿದ್ದೀನಿ. ಪಕ್ಷದಲ್ಲಿರೋದ್ರಿಂದ ಸೊ ಅದನ್ನು ಕೂಡ ನನ್ನ ಜವಾಬ್ದಾರಿ ಇದೆ. ಪಕ್ಷ ಕೂಡ ಡ್ಯಾಮೇಜ್ ಆಗೋದು ನನ್ನ ಮುಖ್ಯ ಉದ್ದೇಶ. ಹೀಗಾಗಿ ಅದನ್ನ ಹಿಂದಕ್ಕೆ ಪಡಲಿಕ್ಕೆ ನಮ್ಮದು ಯಾವುದೇ ಸರ್ಕಾರ ಆಗಲಿ ಬೇರೆ ಅವರಿಂದ ಒತ್ತಡ ಇಲ್ಲ. ನನ್ನ ನಾವು ಸಾಕಷ್ಟು ನಾಯಕರು ಚರ್ಚೆ ಮಾಡಿದ ಮೇಲೆ ಅಲ್ಲಿ ನಿರ್ಧಾರಕ್ಕೆ ಬಂದಿದ್ದೀವಿ ಅಷ್ಟೇ. ನೋಡಿ, ಸಮರ್ಥನೆ ಮಾಡಲಿಕ್ಕೆ ಪ್ರಶ್ನೆ ಇಲ್ಲ. ಅದು ನಾ ಮೊದಲೇ ಹೇಳಿದೆ, ಅದು ಖಾಸಗಿ ಕಾರ್ಯಕ್ರಮ, ಅದು ವೇದಿಕೆ ಬೇರೆ, ಕಾಂಗ್ರೆಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಹೀಗಾಗಿ ಎಲ್ಲರೂ ನನ್ನ ಪರವಾಗಿ ಬರಬೇಕಂತ ನಾ ಏನು ಆಸೆಯೂ ಪಟ್ಟಿಲ್ಲ ಅಥವಾ ನಿರೀಕ್ಷೆಯಲ್ಲಿರಲಿಲ್ಲ. ಅರೆ ಕೆಲವರು ಹೇಳಿದ್ದಾರೆ, ಕೆಲವರು ಯಾರೂ ಇಲ್ಲ ಹೇಳಿದ್ದಾರೆ, ಹೇಳಿ ಸುಮಾರು ಜನ ಹೇಳಿದ್ದಾರೆ. ನಮ್ಮ ಕಾಂಗ್ರೆಸ್ ಮುಖಂಡರು ಸುಮಾರು ಜನ ಮಾತಾಡಿದ್ದಾರೆ, ಮಾತಾಡಿಲ್ಲ ಅಂತೇನಿಲ್ಲ, ಮಾತಾಡಿದ್ದಾರೆ. ಸೊ ಹೇಳಿದ್ದಾರೆ ಅವ್ರಿಗೆ ಎಷ್ಟು ಈ ಘಟನೆ ಬಗ್ಗೆ ಅವರಿಗೆ ನಾಲೆಜ್ ಇತ್ತು, ಅಷ್ಟರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪ್ರೆಷರ್ ಇಲ್ಲ ನನ್ನಿಂದ, ನನ್ನ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಮೊದಲನೇ ಪ್ರಶ್ನೆ ಇಲ್ಲಿ. ಪ್ರೆಷರ್ ಪ್ರಶ್ನೆ ಅಲ್ಲ, ಯಾಕಂದ್ರೆ ನನ್ನ ಸತೀಶ್ ಜಾರಕಿಹೊಳಿ ಸ್ಟ್ಯಾಂಡ್ನಿಂದ ನನ್ನ ಪಕ್ಷಕ್ಕೆ ಕಾಳಾದರೆ ಅದರಿಂದ ಏನು ಪ್ರಯೋಜನ ಮಾಡುವಂಥದ್ದು ಇಲ್ಲ. ನನ್ನ ನಡುವು ಕೂಡ ಸರಿಯಾಗಲ್ಲ, ನನ್ನ ಜೊತೆ ಇದ್ದರೂ ಕೂಡ ಸರಿಯಾಗಲ್ಲ. ಮುಖ್ಯವಾಗಿರಿ ನನ್ನ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದನ್ನ ಕಾರಣಕ್ಕಾಗಿ ಮುಖ್ಯವಾಗಿತ್ತು ಅಂತ ಇದು ನಿರ್ಣಯ. ಇಲ್ಲ, ಟೈಮ್ ಬೇಕಾಗಿದೆ, ಖಂಡಿತ ಮಾಡ್ತೀವಿ. ಯಾಕೆ ನನ್ನ ಇದು ಸಾಕಷ್ಟು ವಿವಾದ ಆಗಿದೆ, ಆರೋಪ ನನ್ನ ಮೇಲೆ ಬಂದಿದೆ, ನಂದು ಕೂಡ ಜವಾಬ್ದಾರಿ ಇದೆ ಸಾಬೀತು ಮಾಡಬೇಕಾದ್ದು. ನಾನು ಏನು ಮಾಡಲಿಲ್ಲ, ನಾನು ಇನ್ನೂ ಇಷ್ಟಕ್ಕೆ ಮುಗಿದಿಲ್ಲ, ಇದು ಇನ್ನೂ ಸಾಬೀತು ಮಾಡುವಂಥ ಪ್ರಯತ್ನಕ್ಕೆ ನಾವು ಮುಂದೆ ಕೈ ಹಾಕ್ತೀನಿ. ಅದನ್ನು ನಮ್ಮ ಪಕ್ಷದವ್ರಿಗೂ ಹೇಳ್ತೀವಿ, ವಿರೋಧ ಪಕ್ಷದವ್ರಿಗೂ ಹೇಳ್ತೀವಿ, ಮಾಧ್ಯಮ ಮುಂದೆ ಕೂಡ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಪ್ರತಿಕ್ರಿಯೆ
ತನಿಖೆ ಮಾಡ್ರಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಮಾತನಾಡಿರ್ತಕ್ಕಂಥದ್ದು. ಯಾಕಂದ್ರೆ ವಿಕಿಪೀಡಿಯಾ ಅಂತ ಸೋರ್ಸ್ ಅನ್ನ ಉಲ್ಲೇಖ ಮಾಡ್ತಾರೆ ಅವರು. ಅದು ವಿಕಿಪೀಡಿಯಾ ಯಾರು ಸ್ಥಾಪನೆ ಮಾಡಿದ್ರು ಅವ್ರ ಮೇಲೆ ಸಾಕಷ್ಟು ಕೇಸ್ಗಳಿದ್ದಾವೆ. ಅವು ಆ ವಿಚಾರಗಳು ಸತ್ಯ ಅಲ್ಲ ಅನ್ನೋದು ಅನ್ನೋ ವಿಚಾರವನ್ನ ಇನ್ನು ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ರು. ಅದು ಪೂರಕವಾಗಿ ಒಂದು ವಿಚಾರ ಅವ್ರು ನೀವೇನು ಆಧಾರ ಸಿಗುತ್ತಾ ಇದ್ರಿ, ಅದಕ್ಕೆ ಆಧಾರ ಏನು ಅಂತ ಸೇಮ್ ಹೇಳಿದ್ರು. ನೋಡಿ, ಅದಕ್ಕೂ ಭಾಳ ಸಮಯೇ ಬೇಕು, ಭಾಳ ಎಕ್ಸ್ಪರ್ಟ್ಸ್ ಬೇಕು. ನಾವು ಅವ್ರಿಗೆ ಆನ್ ಮಾಡ್ತೀವಿ, ಅವ್ರ ಕಡೆ ಕೇಳ್ತೀವಿ, ಎಲ್ಲ ಪಕ್ಷದವ್ರು ಕೇಳ್ತೀವಿ. ನೋಡಿ, ಹೀಗಿದೆ ಆರೋಪ ಸರಿಯಲ್ಲ ಅನ್ನೋದು ನಾವು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಿಎಂ ಅವರು ಒಂದು ಮಾತು ಹೇಳಿದ್ರು, ಸಿಎಂ ಅವರು ಏನಂತಂದ್ರು ಸತೀಶ್ ಜಾರಕಿಹೊಳಿ ಯಾವಾಗಲೂ ದುಡುಕಲ್ಲ, ಆದ್ರೆ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಈ ರೀತಿ ಮನಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ. ಇಲ್ಲ, ನಾ ದುಡುಕಿಲ್ಲ ಅಂತ ಹೇಳಲಿಕ್ಕೆ ನಾ ಇದನ್ನೆಲ್ಲ ಮುಂದೆ ಹೇಳ್ತೇನೆ. ದುಡುಕಿಲ್ಲ ಅಂತ ಹೇಳಿಕೆ ಮುಂದೆ ಪ್ರಯತ್ನ ಆಗ್ತಿ ದುಡುಕಿಲ್ಲ. ನಾನು ನೋಡೋಣ, ನೋಡ್ಲಿಕ್ಕೆ ತಯಾರಿಲ್ಲ. ನೀವೇನು ನೋಡಾತ್ರಿ ಅದಕ್ಕೆ ಪ್ರಶ್ನೆ ಮಾಡ್ತಿ. ನಾ ತೋರಿಸಿದ್ಲಿ ಯಾರು ನೋಡಕ್ಕೆ ರೆಡಿ ಇಲ್ಲ. ನೀವೇನೋ ತೋರಿಸತ್ರಿ ಅನ್ನೋದು ಈ ಸಮಸ್ಯೆ ಆಗಿ ಸಮಾಜದಲ್ಲಿ, ಸಾರ್ವಜನಿಕರಲ್ಲಿ, ಪಕ್ಷಗಳಲ್ಲಿ, ಸರ್ಕಾರಗಳಲ್ಲಿ ಗೊಂದಲ ಆಗಿ ಹೋಯ್ತದೋ. ಅದಕ್ಕೆ ನಮ್ಮ ಆಡಿದ ಮಾತುಗಳನ್ನು ನಾವು ಸೂಕ್ಷ್ಮವಾಗಿ ವಿಡ್ರಾ ಮಾಡ್ತೋ ಅಂತ ಹೇಳಿದೆ. ಅನಿವಾರ್ಯ. ನಾನು ಪಕ್ಷ ನನಗೆ ಹೇಳಿದ ದೊಡ್ಡದು, ಭಾಳ ದೊಡ್ಡದು ಪಕ್ಷ, ನನ್ನ ದೊಡ್ಡದು. ಪಕ್ಷಕ್ಕೆ ಡ್ಯಾಮೇಜ್ ಆದರೆ ನಾ ಏನು ಮಾಡಲಿಕ್ಕೆ ಇರೋದು? ಪಕ್ಷ ಪಕ್ಷ ನನಗೆ ಮುಖ್ಯ. ಸರಿಗ ಸಮಯ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರು ಪದವಿನು ಬಿಡ್ತಾರೆ, ಅಧಿಕಾರನೂ ಬಿಡ್ತಾರೆ. ಆದ್ರೆ ಯಾವತ್ತೂ ಐಡಿಯಾಲಜಿ ಬಿಟ್ಕೊಡುದಿಲ್ಲ, ತಮ್ಮ ಸಿದ್ಧಾಂತಕ್ಕೆ ಅವ್ರು ಯಾವತ್ತೂ ಭದ್ರಾಗಿರ್ತಾರೆ ಅನ್ನೋ ಒಂದು ಮಾತಿತ್ತು. ಆದ್ರೆ ನಿನ್ನೆ ನಡೆದಂತ ಬೆಳವಣಿಗೆ ಕರೆಕ್ಟ್ ಹೇಳೋದು, ಕರೆಕ್ಟ್. ನನ್ನ ಐಡಿಯಾಲಜಿ ನಾನು ಹಿಂದೆ ಸರಿದಿಲ್ಲ, ನಾನು ಇದೇನೋ ಎಲ್ಲರೂ ಕನ್ವಿನ್ಸ್ ಮಾಡ್ಲಿಕ್ಕೆ ಅದು ಮುಂದಿನ ಸ್ಟೆಪ್ನಲ್ಲಿ ಮಾಡ್ತೀನಿ. ಈಗ ಹತ್ರ ಅವಶ್ಯಕತೆ ಇರಲಿಲ್ಲ, ಅದಕ್ಕಾಗಿ ವಿಡ್ರಾ ಮಾಡಿದ್ದು. ಯಾವ ಅವ್ರ ಮಟ್ಟದಲ್ಲಿ ಆರೋಪ ಮಾಡ್ತಾರೆ, ಏನ್ ಮಾಡ್ತಾರೆ ಮ್ಯಾಗ ಡಿಪೆಂಡ್ ಇರ್ತೈತೆ. ಆದ್ರೆ ನಾನು ಕನ್ವಿನ್ಸ್ ಮಾಡ್ಲಿಕ್ಕೆ ಹೇಳಿದಲ್ಲ, ಮುಂಚೆ ಹೇಳಿದೆ, ಈಗೇನು ಆರೋಪ ಆಗಿದೆ, ಈ ಆರೋಪ ನನ್ನ ಮೇಲೆ ಅವಶ್ಯಕತೆ ಇಲ್ಲ ಅನ್ನೋದು ಕನ್ವಿನ್ಸ್ ಮಾಡಲಿಕ್ಕೆ, ಅದನ್ನು ತಿಳುವಳಿಕೆ ಹೇಳುವಂಥ ಪ್ರಯತ್ನ ಎಲ್ಲ ರಂಗಗಳಲ್ಲಿ, ನಮ್ಮ ಪಕ್ಷ, ಮೀಡಿಯಾ, ವಿರೋಧ ಪಕ್ಷ, ಸಾಹಿತಿಗಳು, ಬುದ್ಧಿಜೀವಿಗಳು, ಏನೇನಾರಲ್ಲ, ಈಗ ಯಾರೋ ಟಿ ವಿಯಲ್ಲಿ ಭಾಗವಹಿಸಿದ್ರು ಅವ್ರನ್ನೂ ಭೇಟಿಯಾಗ್ತೀವಿ, ಕೇಳೋಣ, ಅವ್ರನ್ನೂ ಅಪ್ರೋಚ್ ಆಗ್ತೀವಿ. ಮೊದಲೇಳಿ ನಮಗೆ, ನಮ್ಮನ್ನೇ ಒಂದು ಟಿ ವಿ ಇಟ್ಟು ಅಲ್ಲಿ ಹೇಳಿದೆ, ನನಗೆ ವಿಷಯ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಂಥ ಹಕ್ಕು ನನಗಿದೆ. ಯಾವುದೇ ವಿಷಯ ನಿಮ್ಗೆ ಗೊತ್ತಿಲ್ಲ, ಬೇರೆಯವ್ರನ್ನ ಕೇಳ್ತಿರಲ್ಲ, ನಾನು ಹಂಗೆ ಕೇಳಿದೆ, ನನಗೆ ಒಂದು ವಿಷಯ ಬಗ್ಗೆ ನನಗೆ ಗೊತ್ತಿಲ್ಲ ಪರ್ಟಿಕ್ಯುಲರ್, ಕೇಳುವಂಥ ಪ್ರಯತ್ನ ಮಾಡಿ ಅಂತೇಳಿದ್ರೆ ಅವ್ರ ಜೊತೆ ನಾವು ಡಿಸ್ಕಷನ್ ಮಾಡ್ತೀವಿ, ಯಾರ್ಯಾರು ಟಿ ವಿಯಲ್ಲಿ ಭಾಗವಹಿಸಿದ್ರು ಅವರು ಸಲಹೆಗಳನ್ನು ಪಡಿತೀವಿ, ಅಂತಿಮವಾದ ಒಂದು ತೀರ್ಮಾನಕ್ಕೆ ನಾವು ಬರಲೇಬೇಕು. ಅದು ಸಂದರ್ಭ ಬಂದಾಗ ಅದಕ್ಕೆ ಉತ್ತರ ಕೊಡ್ತೀವಿ, ಅದು ಸಂದರ್ಭ ಬರಲಿ. ಬಹಳಷ್ಟು ವಿಷಯಗಳು ಇನ್ನೂ ಅದಾವ ಮಾತಾಡುವಂತದ್ದು, ಚರ್ಚೆ ಮಾಡೋಣ ಸಾರ್ವಜನಿಕವಾಗಿ. ಗೊತ್ತಿಲ್ಲ ಯಾವ ಯಾವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷವನ್ನ ಹಿಂದೂ ವಿರೋಧ ಅನ್ನೋತರ ಎರಡು ದಿನದಲ್ಲಿ ಇವಾಗ ಬಿ ಜೆ ಪಿ ಅವರು ಅದನ್ನ ಪ್ರತಿಭಟನೆ ಮಾಡಿದ್ರು, ಅದಕ್ಕೆ ಪ್ರೋಗ್ರಾಮ್ ನೆಕ್ಸ್ಟ್ ಅದೇ ಹೇಳಿದೆ, ಫಸ್ಟ್ ಕೇಳಿದೆ ನಾನು, ಸಾಕಷ್ಟು ದಾಖಲೆಗಳೊಂದಿಗೆ ನಾವು ಅದನ್ನು ಹೇಳುವಂಥ ಪ್ರಯತ್ನ, ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಬೇರೆ ಚರ್ಚೆ ಮೂಲಕ ಅದನ್ನ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದೆ. ಯಾಕಂದ್ರೆ ನನ್ನ ಮೇಲೆ, ಪಾರ್ಟಿ ಮೇಲೆ ಈಗಾಗಲೇ ಇಡೀ ದೇಶ ತುಂಬ ಹರಡುವಂಥ ಪ್ರಯತ್ನ ಆಗಿದೆ. ಇನ್ನು ಅದು ಅಲ್ಲ, ಅದು ಆ ರೀತಿ ಅಲ್ಲ ಅನ್ನೋದು, ಅದು ನಮ್ಮ ಡ್ಯೂಟಿ ಇದೆ, ಪಕ್ಷದ ಡ್ಯೂಟಿ ಇದೆ, ನಂದು ಡ್ಯೂಟಿ ಇದೆ. ಅದನ್ನು ಮಾಡಲಿಕ್ಕೆ ನಮ್ಮ ವರಿಷ್ಠ ಜೊತೆ ಚರ್ಚೆ ಮಾಡ್ತೀವಿ, ನಮ್ಮಲ್ಲಿ ಕೂಡ ಅದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪರ್ಟ್ ಅದಾರ, ಅವ್ರ ಸಲಹೆ ತಗೊಳ್ತೀವಿ. ಮುಂದೆ ಇದನ್ನು ಯಾವ ರೀತಿ ಸಾರ್ವಜನಿಕವಾಗಿ ಕನ್ವಿನ್ಸ್ ಮಾಡಬೇಕು, ಯಾಕೆ ನಾಳೆ ಚುನಾವಣೆ ಬಂದಾಗಿದ್ದ ಅವರು ಮುಂದೆ ಇಟ್ಟಿರ್ತಾರೆ, ಗೊತ್ತಿದೆ ನಮಗೆ. ಚುನಾವಣೆ ಸಂದರ್ಭದಾಗ ಇದನ್ನು ನಮ್ಮ ಪಕ್ಷ ಯಾವ ರೀತಿ ತಡಿಬೇಕು,
ನಮ್ಮ ಕಾರ್ಯಕರ್ತರು ಯಾವ ರೀತಿ ತಡೆಯಬೇಕು ಮತ್ತು ಸಾರ್ವಜನಿಕವಾಗಿ ನಾವು ಏನು ಹೇಳಬೇಕು ಅನ್ನೋದು ನಮ್ಮ ವರಿಷ್ಠರ ಚರ್ಚೆ ಮಾಡಿ ಕೊಡಲೇಬೇಕು ಚರ್ಚೆ ಆಗಲೇಬೇಕು ಚರ್ಚೆ ಆಗಲೇಬೇಕು ಇದರ ಬಗ್ಗೆ ಒಂದು ನಮ್ಮ ಪಕ್ಷ ಕೂಡ ಒಂದು ನಿಲುವಿಗೆ ಬರಲೇಬೇಕು ಯಾಕಂದ್ರೆ ಯಾವ್ದಾರು ಒಂದು ನಿಲುವಿಗೆ ಬರಲೇಬೇಕು ನಾವು ನೋಡಿ ಆ ಸಂದರ್ಭಕ್ಕೆ ಅದು ಇನ್ನು ನಾವು ಬಹಳಷ್ಟು ಓಪನ್ ಆಗಿ ಚರ್ಚೆ ನಮ್ಮ ಪಕ್ಷದ ಇಂಟರ್ನಲ್ ಚರ್ಚೆ ಮಾಡ್ತೀವಿ ಅದರಲ್ಲಿ ಏನು ಮಾಡ್ಲಿಕ್ಕೆ ಏನಲ್ಲ ಇದು ಬೇರೆ ದಾರಿಯಲ್ಲಿ ಹೋಗ್ತಾ ಹೊರಟೋಯ್ತು ಅನ್ನೋದಕ್ಕಾಗಿ ಇದನ್ನು ನಾವು ಕ್ಲೋಸ್ ಮಾಡಬೇಕಾಯ್ತು ಎಲ್ಲರೂ ಕ್ಲೋಸ್ ಮಾಡಬೇಕಾಯ್ತು ಆ ದೃಷ್ಟಿಯಿಂದ ವಿಡ್ರಾ ಮಾಡಿದೆ ಅಷ್ಟೇ ಇದು ಉಲ್ಟಾ ಏನಿಲ್ಲ ಅದು ಕೇಳಿದೆ ನನ್ನ ಹೇಳಿಕೆಯಿಂದ ಯಾರಿಗೂ ಡ್ಯಾಮೇಜ್ ಆಗ್ತದ್ರೆ ಅದಕ್ಕೂ ತೆಗೆದುಕೊಳ್ಳಲೇಬೇಕಾಗುತ್ತೆ ಈ ನನ್ನ ಒಂದು ನಿಲುವಿಗೆ ಅಲ್ಲ ಸತೀಶ್ ಜಾರಕಿಹೊಳಿಗೆ ಇಷ್ಟೆಲ್ಲ ಆಗ್ತದೆ ಅನ್ನುವಂಥದ್ದು ಗೊತ್ತೇ ಇತ್ತಲ್ಲ ಸರ್ ಮುಂದಾಲೋಚನೆ ಇತ್ತಲ್ಲ ವಿರೋಧನ ವ್ಯಕ್ತಪಡಿಸುತ್ತೆ ರಾಜ್ಯಾದ್ಯಂತ ಇದಕ್ಕೆ ಸಾಕಷ್ಟು ಖಂಡನೆ ಆಗ್ತದೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ನಾನು ಇದ್ರ ಬಗ್ಗೆ ಸ್ಟ್ಯಾಂಡ್ ತಗೋತೇನೆ ಅಂತ ಹೇಳಿದ್ರಿ ಈಗ ಯಾಕೆ ಉಲ್ಟಾ ಹೊಡಿತಾ ಇದ್ರಿ ಅದು ನಾನು ವೈಯಕ್ತಿಕವಾಗಿದ್ರೆ ಅದು ಬೇರೆ ವಿಚಾರ ಇದು ಪಕ್ಷದ ಇದೆ ನನಗಿಂತ ಬಹಳ ದೊಡ್ಡದ ಆಗಿದ್ರು ಕೂಡ ನಾ ಪಕ್ಷಕ್ಕೆ ರಾಜಕೀಯಕ್ಕೆ ನಿವೃತ್ತಿ ಹೊಂದ್ತೀನಿ ಸಂಘ ಬಿಡಲ್ಲ ಯಾವುದೇ ಕಾರಣಕ್ಕೂ ನನ್ನ ಏನೋ ಐಡಿಯಾಲಜಿ ಇದೆ ಬಿಟ್ಟು ಕೊಡಲ್ಲ ಅಂತಿದ್ರಿ ನೋಡಿ ಒಂದು ನಾನು ಯಾವುದೋ ಟಿ ವಿ ಮಾಧ್ಯಮಕ್ಕೆ ಒಂದ ಇಂಟರ್ವ್ಯೂ ಕೊಟ್ಟಾಗ ನಾನು ಯಾರೋ ಟ್ವೀಟ್ ಮಾಡಿದ್ರೆ ಯಾರೋ ಬಿ ಜೆ ಪಿಯವರು ಹೇಳಿದರೆ ನಾವು ರಾಜೀನಾಮೆ ಕೊಡೋಲ್ಲ ಯಾರೋ ನನಗೆ ಕನ್ವಿನ್ಸ್ ಮಾಡಬೇಕು ಹೇಳಿದ್ದೀನಿ ಎಷ್ಟು ಎರಡು ಮೂರು ಟಿವಿಯಲ್ಲಿ ನನಗೆ ಕನ್ವಿನ್ಸ್ ಮಾಡಬೇಕು ಯಾರು ಬೇಕಾದ್ರೂ ಮಾಡಲಿ ಕನ್ವಿನ್ಸ್ ಮಾಡಿ ಇದು ನಿಮ್ದು ಹೌದು ನೀವು ತಪ್ಪಾಗಿ ಮಾಡಿದ್ರೆ ಆ ತಪ್ಪಾಗಿದ್ದರೆ ತಪ್ಪು ಸಂದೇಶ ಹೋಗ್ತಾ ಇದೆ ಅಂತ ಅನ್ನೋ ಕಾರಣಕ್ಕಾಗಿ ಈ ಸಂದೇಶ ಸಮಾಜದಲ್ಲಿ ನನ್ನ ವಿಚಾರಗಳನ್ನ ಬಿಟ್ಟು ಬೇರೆ ಕಡೆ ಹೋಗೋದ್ರಿಂದ ಒಳ್ಳೆ ತಪ್ಪು ಸಂದೇಶ ಹೋಗ್ಲಿಕ್ಕೆ ಪ್ರಾರಂಭ ಆಗಿತ್ತು ಡೇ ಒನ್ನಿಂದ ಸೊ ಜೊತೆಗೆ ನನ್ನ ಪಕ್ಷ ಕೂಡ ಡ್ಯಾಮೇಜ್ ಆಗ್ತದೆ ಅಂತ ಎಲ್ಲರೂ ಕೂಡ ನನಗೆ ಕನ್ವಿನ್ಸ್ ಮಾಡಿದ್ರು ಮತ್ತು ನನಗೂ ಕೂಡ ಸ್ವಂತ ಅದು ಕನ್ವಿನ್ಸ್ ಆಗಿತ್ತು ಹೀಗಾಗಿ ಅದು ಇಮಿಡಿಯೇಟ್ ಡಿಸಿಷನ್ ತಗೊಳ್ಳಂತ ನಾನು ಒಬ್ಬ ಕಾಂಗ್ರೆಸ್ಗ ನಂದು ಏನೋ ಸಂಘಟನೆ ಇರ್ಬೋದು ನಾನು ಏನೋ ಹೋರಾಟ ಮಾಡ್ಬೋದು ಭಾಳ ದೊಡ್ಡ ವ್ಯಕ್ತಿ ಕೂಡ ನಾನು ಒಬ್ಬ ಕಾಂಗ್ರೆಸ್ಗ ಕಾಂಗ್ರೆಸ್ನವ್ರಿಗೆ ಎಲ್ಲ ರೀತಿ ನನಗೆ ಹೇಳುವಂಥ ಹಕ್ಕಿದೆ ಅಧಿಕಾರ ಇದೆ ನಮ್ಮ ಪಕ್ಷದವ್ರಿಗೆ ಹೇಳ್ತೀವಿ ಅದು ಸಿ ಎಂ ಒತ್ತಡ ಮಾಡಿ ಸರ್ಕಾರಕ್ಕೆ ಒತ್ತಡ ಮಾಡಿ ಹೇಳಿ ಯಾಕೆ ತನಿಖೆ ಆಗ್ಬೇಕಲ್ಲ ಈಗ ನನ್ನ ಹೆಸರು ಕೆಡಿಸ್ಲಿಕ್ಕೆ ಸಾಕಷ್ಟು ಕೆಟ್ಟೆ ಹೋಗಿದೆ ಪಕ್ಷಕ್ಕೆ ಕೂಡ ಡ್ಯಾಮೇಜ್ ಆಗಿದೆ ಬರಲಿ ಈಗ ಬರ್ಲಿ ಕೊನೆಗೆ ನಿಮ್ದು ಏನಾಯ್ತು ಡಿ ಕೆ ರವಿದಲ್ಲಿ ಏನಾಯ್ತು ಅಟ್ಲೀಸ್ಟ್ ಕೊನೆಗೆ ಯಾರು ಜನಕ್ಕೆ ಗೊತ್ತಾಗಲ್ಲ ಈಗಂತೆ ಹೋಯ್ತು ಅದೇನು ನೀವು ನೀರು ಹರಿದು ಹೋಗಿದೆ ಈಗ ನೋಡಿ ನಡೆ ಎಲ್ಲರ ಜೊತೆ ನಡೆ ನಂದು ಎಲ್ಲರ ಜೊತೆ ನನ್ನ ನಡೆ ಕರೆಕ್ಟ್ ನಾ ಒಪ್ತೀನಿ ನಾ ಮಾತಾಡಿದ್ರು ಅದನ್ನ ಹೇಳತ್ತೆ ನಾ ಪ್ರೂವ್ ಮಾಡಿ ಅಂತ ಅದೇ ಹೇಳತ್ತೆ ನಮ್ಮ ಹೆಂಗೆ ಆಗಿದೆ ಧಕ್ಕೆ ಅನ್ನೋ ನನ್ನ ಪ್ರಶ್ನೆ ಅದೇ ಪ್ರೂವ್ ಮಾಡಂತಂದ್ರೆ ಅವ್ರೇನಂತಾರೆ ಅಶ್ಲೀಲ ಅಂತ ಏನು ಉಲ್ಲೇಖ ಇದೆ ಅಶ್ಲೀಲ ಅನ್ನೋದು ಶಬ್ದ ಉಲ್ಲೇಖ ಇಲ್ಲ ಹಿಂದೂ ಪದದ ಅರ್ಥ ಅಶ್ಲೀಲ ಅಂತಂದ್ರೆ ನೀವು ಭಾಷಣ ಮಾಡ್ಬೇಕಾದ್ರೆ ಏನಾದ್ರೂ ಪದದ ಮಿಸ್ಟೇಕ್ ಆಯ್ತಾ ಅಲ್ಲಿ ಗಂಧಿ ವರ್ಡ್ ಯೂಸ್ ಮಾಡೋದಕ್ಕಿಂತ ಪುರಾ ಅದನ್ನೇ ಸರ್ಕಾರ ಈಗ ತನಿಖೆ ಮಾಡ್ಬೇಕಷ್ಟೇ ಸರ್ಕಾರ ತನಿಖೆ ಮಾಡಲಿ ಸತ್ಯಾಂಶ ಹೊರಗೆ ಬರ್ತೈತೆ ಈಗ ನಾವೇ ಹೇಳೋದ್ರಿಂದ ಮತ್ತೆ ಕನ್ಫ್ಯೂಸ್ ಆಗ್ಬಾರ್ದು ಸರ್ಕಾರಕ್ಕೆ ಅವ್ರ ವಿವೇಚನೆಗೆ ಬಿಟ್ಟಿದ್ದೀವಿ ಸರ್ಕಾರ ತನಿಖೆ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ ಎಲ್ಲ ಅದು ಇದನ್ನ ಯಾರು ಚೇಂಜ್ ಮಾಡೋಕೆ ಹೋದ್ರು ನಾವು ಹೇಳಿದ್ದೇನು ಯಾಕೊಂಡು ಡೈವರ್ಷನ್ ಆಯಿತು ಯಾರು ಇದನ್ನೆಲ್ಲ ಇಷ್ಟೆಲ್ಲ ರಾತಂತ ಮಾಡಿ ಕೂಡ ಇದರಲ್ಲಿ ಕೂಡ ಅದು ಅಡಗಿದೆ ಇಲ್ಲ ಅಂತ ಯಾಕೆ ಹೇಳಿದ್ರು ಇಷ್ಟೆಲ್ಲ ಆಗ್ತಿರಕ್ಕಿಲ್ಲ ಒತ್ತಡ ಇಲ್ಲ ಸಜೆಷನ್ ನನ್ನ ಮ್ಯಾಗ ಒತ್ತಡ ಅವತ್ತು ಇಲ್ಲ ಇವತ್ತಿಲ್ಲ ಹೇಳಿಲ್ಲ ನಮ್ಮ ಇಲ್ಲಿ ನಾಯಕರಿಗೆ ನಮ್ಮ ನಾಯಕರಿಗೆ
ನನಗೆ ಇಲ್ಲಿ ಮಠ ನಮ್ಮ ರಾಜನಾಯಕ ನನಗೆ ಯಾರೂ ಫೋನ್ ಮಾಡಿಲ್ಲ ಇವತ್ತಿನವರೆಗೂ. ಸತೀಶ್ ಜಾರಕಿಹೊಳಿ ಅವರು ಬೆಂಗಳೂರಿಗೆ ಹೋಗಿ ತೀರ್ಮಾನ ತಗೊಳ್ಳೋರಿದ್ರು, ಆದ್ರೆ ಯಾಕೆ ಸಡನ್ ಆಗಿ ತೀರ್ಮಾನ ತಗೊಂಡ್ರು? ಹೌದು, ಇದು ಅವ್ರ ಲೆಕ್ಕದ ಮ್ಯಾಗ ಡ್ಯಾಮೇಜ್ ಆಗೈತಲ್ಲ ಅವ್ರ ಲೆಕ್ಕದ ಮ್ಯಾಗೆ, ಅದಕ್ಕೆ ಮತ್ತೆ ಬಾರಿ ನಮ್ಗೆ. ಹೇಳಿ 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 ಕೂತ್ಕೊಳ್ಳಿ. ಏನು ಏನು ಆರಾಮ ಏನಂತ ಓಡುವಂಥದ್ದು ಏನಿಲ್ಲ, ಯಾಕೆ ಆರಾಮಾಗಿ ಹೇಳೋದು ಏನು ತೊಂದರೆ ಇಲ್ಲ. ಸ್ಥಳೀಯ ನಾಯಕರು ಹೌದು, ಡ್ಯಾಮೇಜ್ ಆಗಿದೆ ಆಗಿದೆ ಹಿಂದೂ ವಿರೋಧಿ ಅಂತ ಪೂರ್ತಿಯಾಗಿ ಲೇಬಲ್ ಆಗಿಲ್ಲ. ಅದು ನಾವು ಅಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಲ್ಲ, ನಾವು ಅಂದಿಲ್ಲ ಅಂತ ಹೇಳ್ಬೇಕಂತ ಡ್ಯೂಟಿ ಅದು. ಇಷ್ಟಕ್ಕೆ ಬಿಡೋಲ್ಲ ಅಂದ್ರೆ ಅದನ್ನ ಕನ್ವಿನ್ಸ್ ಮಾಡುವಂತ ಅಭಿಯಾನ ಚರ್ಚೆ ಮಾಡ್ತೀವಿ, ನಮ್ಮ ಪಕ್ಷ ಜೊತೆ ಚರ್ಚೆ ಮಾಡ್ತೀವಿ ಯಾವ ರೀತಿ ಇದನ್ನ ಇದರಿಂದ ನಮ್ಗೆ ಹತ್ತಂತ ಕಳಂಕಣ ಹೊರಗೆ ಬರಬೇಕು, ಯಾವ ರೀತಿ ನಿಮ್ಮ ಸ್ಟ್ಯಾಂಡ್ ಏನು ನಮ್ಮ ಪಕ್ಷದ ನಾವೇನು ಮಾಡ್ಬೇಕಂತ ಚರ್ಚೆ ಆಗಿ ಒಂದು ಯಾವ್ದಾರ ಡಿಸಿಷನ್ ಬರಲೇಬೇಕು ನಾವು, ಇಲ್ಲಾಂದ್ರೆ ಅದು ಹಾಗೆ ಉಳಿತೈತಿ. ಅದು ಕೊನೆಯವರೆಗೆ ನಾವು ಏನೂ ಮಾಡಿದೆ ನಾವು ಕಳಂಕ ತೊಗೊಳ್ಳಿಕ್ಕೆ ರೆಡಿ ಇಲ್ಲ. ನಾನು ಮಾಡಿದರೆ ಓಕೆ, ಏನೂ ಮಾಡಿಲ್ಲ ಮಾಡಿದೆ ಯಾಕೆ ನಾವು ಯಾರು ವಿರೋಧಿಗಳಾಗಬೇಕು? ಸೊ ಪಕ್ಷದ ವೇದಿಕೆಲ್ಲ ಚರ್ಚೆ ಮಾಡಿ ಸರ್ಕಾರ ಮೇಲೆ ಕೂಡ ಒತ್ತಡ ಹಾಕ್ತೀವಿ ಎನ್ಕ್ವೈರಿ ಮಾಡಲಿಕ್ಕೆ. ಅಲ್ಲಿ ಬಂದದ್ದು ಸಮಸ್ಯೆ ಮೂಲ ಜಾಗದಾಗ ಮಾಡಬೇಕು, ಶಿಫ್ಟ್ ಮಾಡಕ್ಕೂ ಜಗಳ ಮಾಡ್ತಿದ್ದಾರೆ ಅವರು, ಮಾಡಲೇಬೇಕು. ಯಾಕಂದ್ರೆ ಅದು ರಿನೋವೇಟ್ ಮಾಡಿ ಅದನ್ನ ಹಳೆಯ ಸ್ಟ್ರಕ್ಚರ್ ಅನ್ನು ನಾವು ಒಂದು ಒಳ್ಳೆ ಸ್ಥಿತಿಯಲ್ಲಿ ಇಡಬೇಕಾದ ಅನಿವಾರ್ಯತೆ. ಅವರು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಹಳೆದ್ರಲ್ಲಿ ಮಾಡಬೇಕು, ಅದನ್ನು ಸೇಮ್ ಏನು ಮಾಡಬೇಕು ಅನ್ನೋದು ವಿರೋಧ ಪರ ಸ್ಟಾರ್ಟ್ ಇದೆ ಅಷ್ಟೇ. ಅದು ಸ್ಥಳೀಯ ಜನರನ್ನು ಕೇಳಿ ಡಿಸೈಡ್ ಮಾಡಬೇಕು, ಯಾಕಂದರೆ ಸ್ಥಳೀಯರ ಭಾವನೆ ಅದು, ಅವ್ರ ಭಾವನೆ ಅದು. ನಾನು ಮೊದಲನೇದಾಗಿ ಮಾಧ್ಯಮದ ಎಲ್ಲ ಸಹೋದರಿಗೆ ಒಂದು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ. ನಿನ್ನೆ ಸಾಯಂಕಾಲ ಈ ಒಂದು ಪ್ರಕರಣಕ್ಕೆ ತೆರೆ ಎಳೆದಿದ್ದಾರೆ. ಯಾರ ಮೇಲೆ ಒಂದು ಗುರುತರವಾದಂಥ ಇದಿತ್ತು ಅಥವಾ ಅವರ ಹಿಂದೂ ಭಾವನೆಗೆ ಧಕ್ಕೆ ಆಗಿದೆ ಅನ್ನುವಂಥ ಪ್ರತಿಯೊಂದು ವಿಚಾರವನ್ನು ಲೆಟರ್ನಲ್ಲಿ ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರು ತಿಳಿಸಿದ್ದಾರೆ. ಈ ಒಂದು ವಿಚಾರವನ್ನು ಇಲ್ಲಿಗೇ ಕೈ ಬಿಡಿ ಅಂತ ತಮ್ಮೆಲ್ಲರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ. ನಾನೀಗ ಅದನ್ನೇ ಹೇಳ್ತಾ ಇದ್ದೀನಿ, ಈ ವಿಚಾರವಾಗಿ ನಾವು ಯಾರೂ ಇನ್ನು ಮುಂದೆ ಮಾತಾಡೋದಿಲ್ಲ. ತಮಗೂ ಕೂಡ ಕೈ ಮುಗಿದು ವಿನಂತಿ ಮಾಡ್ತೀನಿ, ಇಲ್ಲಿಗೇ ಇದನ್ನು ಫಸ್ಟನ್ನು ಪಡಿಸಿದರೆ ಇದನ್ನು ಇಲ್ಲಿಗೇ ಬಿಟ್ಬಿಡಿ ಅಂತ ಕೇಳಿ. ಅವರಿಗೆ ಬಿಟ್ಟಿರುವಂಥ ವಿಚಾರ ನಾವು ರಾಜ್ಯದ ಜನತೆ ಹತ್ರ ವಿನಂತಿ ಮಾಡಿದ್ವಿ. ನಮ್ಮ ಕಾರ್ಯಾಧ್ಯಕ್ಷರು ಏನು ಮಾತನಾಡಿದ್ರು ಅದನ್ನು ವಿಡ್ರಾ ಮಾಡಿದ್ದಾರೆ, ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಪಕ್ಷ, ಅದು ಅವರ ಪಕ್ಷ, ಅದು ಅವರಿಗೆ ಬಿಟ್ಟಂಥ ವಿಚಾರ. ರಾಜ್ಯದ ಮಹಾಜನತೆಗೆ ಏನು ನಮ್ಮ ನಾಯಕರು ತಿಳಿಸಬೇಕಾಗಿತ್ತು ಅದನ್ನು ತಮ್ಮ ಮುಖಾಂತರ ನಾವು ತಿಳಿಸಿದ್ದೇವೆ. ನೋಡಿ, ಈಗ ಒಂದೊಂದು ಧರ್ಮಕ್ಕೆ ಒಂದೊಂದು ಜಾತಿಗೆ ಇದರ ಬಣ್ಣವನ್ನು ಕಟ್ಟೋದು ಬೇಡ. ಯಾಕೆ ಅವ್ರು ಮಾತಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾನು ಇದನ್ನು ಒಂದೊಂದು ಜಾತಿ ಒಂದೊಂದು ಧರ್ಮಕ್ಕೆ ಈ ವಿಚಾರವನ್ನು ಕಟ್ಟಲಿಕ್ಕೆ ನಾನು ಬಯಸೋದಿಲ್ಲ. ಅನೇಕ ಸಂದರ್ಭದಲ್ಲಿ ಅನೇಕ ಜನಪರ ಕಾಳಜಿ ಇಟ್ಕೊಂಡು ಅನೇಕ ಜನಪರವಾದಂಥ ಕಾರ್ಯಗಳನ್ನು ನಮ್ಮ ಕಾರ್ಯಾಧ್ಯಕ್ಷರು ಮಾಡಿದ್ದಾರೆ. ಅದು ಅದಕ್ಕೆ ಮಾಧ್ಯಮದವರು ಸಾಕ್ಷಿ ಇದ್ದರೆ, ಅದಕ್ಕೆ ನಾವು ಸಾಕ್ಷಿ ಇದ್ದೀವಿ, ಅದಕ್ಕೆ ಬೆಳಗಾವಿ ಜಿಲ್ಲೆಯ ಜನರು ಸಾಕ್ಷಿ ಇದ್ದಾರೆ. ಈ ಒಂದು ಇದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅವರು ಮಾಡಿದಂಥ ಸಮಾಜಮುಖಿ ಕಾರ್ಯ ಯಾರೂ ಕೂಡ ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸರ್.